ಹೇಗಿದೆ ಈ ಪ್ರಶ್ನೆಗಳಿಗೆ ಲೋಕಕ್ಕೆ ಒಂದು ಉತ್ತರವನ್ನು ಕೊಟ್ಟ ಮಾಗ ಮಾಡುತ್ತಾಡಿದ ಆ ಕೌರವ. ಹಸುವೆಂದು ಕಂಗೆಟ್ಟು ಬಂದವರಿಗೆ ಹಸನಾಗಿ ಒಂದು ಹಣ್ಣಿಲ್ಲ. ಬಿಸಿಲಿನಿಂದ ನೊಂದನೆಂದು ಹೇಳುತ್ತಾ ಬಳಿಗೆ ಬಂದವನಿಗೆ ನೆತ್ತಿಯ ಮೇಲೆ ನೆರಳನ್ನೂ ಬೀಳಿಸುವುದಿಲ್ಲ. ಕುಸುಮ ವಾಸನೆ ಇಲ್ಲ. ಬುಡದಲ್ಲಿ ಮಂಡಿಸ್ತೇನೆ ಅಂತ ಬಂದರೆ ಎಡೆಯೇ ಇಲ್ಲದಂತೆ ಮಾಡಿರುತ್ತದೆ ಜಾಲಿಯ ಮರ. ಅದಕ್ಕೆ ತಾನೇ ಪ್ರತೀಕವಾದನೋ ಜಾಲಿಯ ಮರವನ್ನು ತನಗೆ ಪ್ರತೀಕವೆಂದು ಮಾಡಿ ತೋರಿಸಿದನೋ ಕೌರವ. ಯುದ್ಧಕ್ಕೆಂದು ಹೊಂಬಟ್ಟಲಲ್ಲಿ ವೀಳೆಯವನ್ನು ಕೊಟ್ಟಿದ್ದಾನೆ. ನಗೆ ನನಗೆ ಸ್ವಭಾವ ನಗುತ್ತ ಅದನ್ನು ನಾನು ಕೈಕೊಂಡಿದ್ದೇನೆ. ಯುದ್ಧಕ್ಕೆ ಪಾಂಡವರು ತಮ್ಮ ಸೇನೆಯೊಂದಿಗೆ ಕುರುಕ್ಷೇತ್ರಕ್ಕೆ ಬರಲಿ. ಈ ಮಾತನ್ನು ಕಂಚಿನ ಗಂಟೆಯನ್ನು ಬಾರಿಸಿದಂತೆ ಸ್ಪಷ್ಟವಾಗಿ ಸುತ್ತಲಿದ್ದ ಬೆಳ್ಳಿಯ ಗೋಡೆಗಳಲ್ಲಿ ಪಡಿದನೆ ಹುಟ್ಟಬೇಕು. ಹಾಗೆ ಹೇಳಿದವನು ಕೌರವನೇ. ಹಾಗಾದರೆ ಯುದ್ಧದಲ್ಲಿ ಅವನಿಗಿರುವ ಉತ್ಸಾಹವೆಷ್ಟು, ನಿಷ್ಠೆಯೆಷ್ಟು, ಪ್ರಿಯತೆ ಎಷ್ಟು, ಇದನ್ನು ಈ ಮಾತಿನಿಂದ ಅವನು ತಿಳಿಸಿದಾಗಾಯಿತು. ಅವನನ್ನು ಬಲಹೀನನೆಂದು ಅವನು ಭಾವಿಸಬೇಕೇ? ಅದಾಗದು. ಸುರನದಿ ಸಂಜಾತ ಭೀಷ್ಮ ಈ ಕೌರವನಿಗೆ ಕೆಲವು ತಲೆಮಾರುಗಳ ಹಿಂದೆ ಹುಟ್ಟಿ ಮೆರೆದವನು. ಈಗ ವೃದ್ಧನಾದರೆ ಏನಂತೆ? ಆ ವಿಜೃಂಭಣೆಗೆ ಬೇಕಾದ ಸಾಹಸ ಈಗಲೂ ಅವನಲ್ಲಿ ಉಳಿದಿದೆ. ಸಾಲದೆ ಒಬ್ಬ ಭೀಷ್ಮ. ದ್ರೋಣ ಸಂಜಾತ, ಆದರೆ ಏನು? ದ್ರೋಣನೆಂದೇ ಹೆಸರನ್ನು ಪಡೆದವನು. ಶಾಪಕ್ಕೆ, ಶರ ಪ್ರಯೋಗಕ್ಕೆ ಎರಡರಲ್ಲಿಯೂ ನಿಪುಣತೆಯನ್ನು ಪಡೆದಂತಹ ಮಹಾನುಭಾವ, ಸಾಹಸಿಗಳ ಅಗ್ರಣಿ ದ್ರೋಣನೊಬ್ಬನಿದ್ದಾನೆ. ಸಾಲದೆ ಹೋದರೆ ಅವನ ಮಗನೊಬ್ಬನಿದ್ದಾನೆ, ಆಚಾರ್ಯ ಅಶ್ವತ್ಥಾಮ. ಸಾಲದೆ ಈ ಬಲಸಂಪನ್ನತೆಯಲ್ಲಿ ಕೌರವ ಇರುವುದರಿಂದ ಯುದ್ಧದಲ್ಲಿ ಅವನು ಪಾಂಡವರನ್ನು ಗೆದ್ದರೂ ಗೆಲ್ಲಬಹುದೇನೋ ಎಂಬ ಒಂದು ಸಂಶಯ ಅಂತಃಕರಣದ ತಳದಲ್ಲಿ ನನಗೆ ಹಾಗೆ ಉಳಿದಿದೆ. ಆದರೆ ಇಷ್ಟಕ್ಕೆ ಯುದ್ಧ ಸಂಭವಿಸ್ತಲ್ಲ, ಇನ್ನೇನು ಮಾಡಲಿ ಅಂತ ಅಳುಕು ನನ್ನ ಮನಸ್ಸಿನಲ್ಲಿ ಉಳಿಯಬಾರದು. ಹಾ, ನೆನಪಿಗೆ ಬಂತೀಗ, ಒಬ್ಬನಿದ್ದಾನೆ. ಕೌರವನಿಗೆ ಭೀಷ್ಮದ್ರೋಣಾದಿಗಳಂತೆ ಬಲಕ್ಕೆ ಸಂಪನ್ನತೆಗೆ ಆಧಾರ ಸ್ಥಾನದಲ್ಲಿ ಇವ ಇಲ್ಲದೇ ಇದ್ದರು. ಅವನ ವ್ಯಕ್ತಿತ್ವ ಏನು, ಏಕೆ, ಹೇಗೆ, ಎಷ್ಟು, ಎಲ್ಲಿ, ಇಷ್ಟನ್ನು ತಿಳಿದವರು ಲೋಕದಲ್ಲಿ ಬಹುಶಃ ಅವನೂ ಅಲ್ಲ, ಬೇರೆಯವರು ಇಲ್ಲ. ಹಾಗಾದರೆ ನಾನಾ ಮರ್ಮವನ್ನು ತಿಳಿದವನಾಗಿದ್ದು ಈಗ ಹೀಗೆ ಸಂಶಯ ಪೀಡಿತವಾದಂತಹ ಮುಖದಿಂದ ಹೊರಟ ಒಂದು ನಿಟ್ಟಿಸರು. ಯಾಕೆ? ಆ ಕರ್ಣನನ್ನೇ ಬಳಿಗೆ ಕರೆದು
ಅವನನ್ನು ಇದಕ್ಕೆ ಚತುರವಾದ ಚತುರೋಪಾಯಗಳಲ್ಲಿ ಒಂದಿದು ಭೇದೋಪಾಯ ಅಂತ ಹೆಸರು. ಆಗ್ಲಿ ಭೇದೋಪಾಯ, ಭೇದೋಪಾಯದ ಮರ್ಮವನ್ನು ತಿಳಿದವರಿಗೆ ಮಾತ್ರ ತಿಳಿದಿರುತ್ತದೆ, ಬೇರೊಬ್ಬನಿಗೆ ತಿಳಿಯುವುದಿಲ್ಲ. ಆದ್ರಿಂದ ನಾನಿದನ್ನು ಪ್ರಯೋಗಿಸಿ ನೋಡಬೇಕಾಯ್ತು. ಓ, ನನ್ನನ್ನೇ ನೋಡುತ್ತಾ ಅಲ್ಲಿದ್ದಾನಲ್ಲ ಆ ಕರ್ಣ, ಅವನನ್ನು ಬಳಿಗೆ ಕರೆಯಬೇಕಾಯ್ತು. ಮಹಾನುಭಾವ, ಓ ಕರ್ಣ ಮೋರೆಯಲ್ಲೇ ನಿನ್ನ ದಿಟ್ಟಿಯನ್ನು ಯಾಕಪ್ಪ ಉಳಿಸಿಕೊಂಡೆ ನೀನು? ಎದ್ದು ಬಾ, ಇತ್ತ ಬಾ, ಸಮೀಪಕ್ಕೆ ಬಾರಯ್ಯ. ಹುಟ್ಟಿದ್ರೆ ಹುಟ್ಟಬೇಕು ಲೋಕದಲ್ಲಿ ನಿನ್ನಂತ ಮಗ. ಸುಮ್ಮನೆ ಮಕ್ಕಳು 600 ಅಂತ ಕೆಲವರು ಹೇಳಿಕೊಳ್ತಾರೆ. ಯಾರಿಗೆ ಎಷ್ಟು ಮಕ್ಕಳು ಹುಟ್ಟಿದ್ರೆ ಏನು ಫಲ? ಅದರಲ್ಲಿಯೂ ಸೂರ್ಯದೇವನ ಅರ್ಹತೆಗೆ, ವರಿಷ್ಠತೆಗೆ, ಉತ್ತುಂಗತೆಗೆ ಸರಿಯಾದ ಮಗ ಅಂದ್ರೆ ನೀನೆ ಸುಕುಮಾರ. ಹುಟ್ಟಿದ್ರೆ ಸಾಕು ಅವನಿಗೆ.